ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರದ ವಿರುದ್ಧ ರೈತ ಮುಖಂಡ ಬಡಗಲ್ಪುರ ನಾಗೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಒಂದು ಕ್ಷಣವೂ ಬಿಜೆಪಿ ಸರ್ಕಾರ ಇರಬಾರದು. ಕರ್ನಾಟಕವನ್ನು ಬಿಜೆಪಿ ನಾಯಕರು ಲೂಟಿ ಮಾಡ್ತಾರೆ. ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಇರೋ ಇನ್ನೆರಡು ತಿಂಗಳಲ್ಲಿ ವಿಧಾನಸೌಧ ಖಜಾನೆ ಖಾಲಿ ಮಾಡ್ತಾರೆ ಇವರೆಲ್ಲ ಬಿಜೆಪಿ ಸೌರು ಸೇರಿಕೊಂಡು. ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಸರ್ಕಾರವನ್ನು ವಜಾ ಮಾಡಬೇಕು. ಬಿಜೆಪಿಯ ಭ್ರಷ್ಟಾಚಾರ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆ ಕೊಡಬೇಕು. ಇದು ಬಡಗಲಪುರ ನಾಗೇಂದ್ರ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರೋ ಪರಿ. ಲೂಟಿ ಮಾಡ್ತಾರೆ ವಿಧಾನಸೌಧನ. ಬಿಜೆಪಿ ಪಕ್ಷದ ಶಾಸಕ ಮೂಡಾಳ್ ವಿರೂಪಾಕ್ಷಪ್ಪನವರು ಲಂಚದ ಹಗರಣ ಸಿಕ್ಕೊಂಡಿರೋದು ರೈಡ್ ಆಗಿದ್ದಾರೆ. ಇದು ತಲೆ ತಗ್ಸುವಂತ ವಿಚಾರ. ಬಿಜೆಪಿ ಪಕ್ಷದ ಬಗ್ಗೆ 40% ಭ್ರಷ್ಟಾಚಾರ ಅಂತಾರೆ. ಈಗ ಇರುವಂತ ಇನ್ನೊಂದು 2 ತಿಂಗಳಲ್ಲಿ ಇಡೀ ಕರ್ನಾಟಕನವರು ಲೂಟಿ ಮಾಡ್ತಾರೆ. ಅದರಿಂದ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಸರ್ಕಾರವನ್ನು ವಜಾ ಮಾಡಬೇಕು ಮತ್ತು ಈ ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಒಂದು ಕ್ಷಣ ಬಿಟ್ಟರು ಕೂಡ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ, ವಿಧಾನಸೌಧನ ಖಾಲಿ ಮಾಡಿ ಹೋಗ್ತಾರೆ. ಇವರು ಒಂದು ನಿಮಿಷ ಕೂಡ ಅಧಿಕಾರದಲ್ಲಿ ಇರೋಕೆ ಇವರು ಯೋಗ್ಯತೆ ಇಲ್ಲ. ರಾಜ್ಯಪಾಲರು ವಜಾ ಮಾಡಲೇಬೇಕು ಇವ್ರನ್ನ. ಬಿಜೆಪಿ ಪಕ್ಷದ ಶಾಸಕ ಮೂಡಾಳ್ ವಿರೂಪಾಕ್ಷಪ್ಪನವರು ಲಂಚದ ಹಗರಣ ಸಿಕ್ಕೊಂಡಿರೋದು ರೈಡ್ ಆಗಿದ್ದಾರೆ. ಇದು ತಲೆ ತಗ್ಸುವಂತ ವಿಚಾರ. ಬಿಜೆಪಿ ಪಕ್ಷದ ಬಗ್ಗೆ 40% ಭ್ರಷ್ಟಾಚಾರ ಅಂತಾರೆ. ಈಗ ಇರುವಂತ ಇನ್ನೊಂದು 2 ತಿಂಗಳಲ್ಲಿ ಇಡೀ ಕರ್ನಾಟಕನವರು ಲೂಟಿ ಮಾಡ್ತಾರೆ. ಅದರಿಂದ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಸರ್ಕಾರವನ್ನು ವಜಾ ಮಾಡಬೇಕು ಮತ್ತು ಈ ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಒಂದು ಕ್ಷಣ